ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಫ್ರೆಂಡ್ಸ್, ವರಮಹಾಲಕ್ಷ್ಮಿ ಹಬ್ಬಕ್ಕೆ ತುಂಬಾ ಶ್ರೇಷ್ಠವಾಗಿರುವಂಥ 5 ಪ್ರಸಾದ ರೆಸಿಪಿಯನ್ನು ಇವತ್ತು ಮಾಡಿ ತೋರಿಸ್ತಾ ಇದ್ದೀನಿ. ಕೇವಲ 30 ನಿಮಿಷದಲ್ಲಿ ನಾವು ಈ ಪ್ರಸಾದವನ್ನು ಯಾವ ರೀತಿ ಮಾಡೋದಂತ ನೋಡ್ಕೊಂಡು ಬರೋಣ. ಫ್ರೆಂಡ್ಸ್, ಮೊದಲಿಗೆ ನಾನು ಇಲ್ಲಿ ಗೋಧಿಯನ್ನು ತಗೊಂಡಿದ್ದೀನಿ. ನನಗೆ ಇಲ್ಲಿ ನಾಟಿ ಗೋಧಿ ಸಿಗಲಿಲ್ಲ, ಹಾಗಾಗಿ ನಾನು ಚಪಾತಿಯೆಲ್ಲ ಮಾಡ್ತೀವಲ್ಲ ಅದೇ ಗೋಧಿಯನ್ನು ತಗೊಂಡು ಮನೆಯಲ್ಲೇ ಪಾಲಿಷನ್ನು ಮಾಡ್ಕೊಂಡಿದ್ದೀನಿ. ಸೊ ಇದರಲ್ಲಿ ನಾನು ಕೇವಲ 1 ಮುಷ್ಟಿ ಆಗೋಷ್ಟು ಗೋಧಿಯನ್ನು ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ತಗೊಂಡಿದ್ದೀನಿ. ಫ್ರೆಂಡ್ಸ್, ವರಮಹಾಲಕ್ಷ್ಮಿ ಹಬ್ಬಕ್ಕೆ ಆದಷ್ಟು ಗೋಧಿಯಿಂದ ಸ್ವೀಟನ್ನು ಮಾಡಿ. ಸೊ ಗೋಧಿ ಅಂದರೆ ಅಮ್ಮನವ್ರಿಗೆ ತುಂಬಾ ಇಷ್ಟ, ಹಾಗಾಗಿ ಪ್ರತಿಯೊಂದು ಸ್ವಾಮೀಜಿಯವರು ಕೂಡ ಹೇಳ್ತಾರೆ ಗೋಧಿ ಹಿಟ್ಟಲಿಂದ ಅಥವಾ ಗೋಧಿಯಿಂದ ಪ್ರಸಾದವನ್ನು ಮಾಡಬೇಕು ಅಂತ. ಹಾಗಾಗಿ ನಾನಿಲ್ಲಿ ಮೊದಲಿಗೆ ಗೋಧಿ ಪಾಯಸವನ್ನು ಯಾವ ರೀತಿ ಮಾಡ್ತಾರೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಗೋಧಿಯನ್ನು ಚೆನ್ನಾಗಿ ತೊಳ್ಕೊಂಡ್ಬಿಟ್ಟು ನಂತರ ನಾನಿಲ್ಲಿ ನೆನೆಯೋಕೆ ಬಿಡ್ತಾ ಇದ್ದೀನಿ. ಇಲ್ಲಪ್ಪ ಅಂದರೂ 8 ತಾಸುವರೆಗೂ ನಾವು ಇದನ್ನು ನೆನೆಯೋಕೆ ಬಿಡಬೇಕು. ನೀವು ರಾತ್ರಿನೇ ಇದನ್ನು ನೆನೆಯೋಕೆ ಇಡಿ, ಬೆಳಗ್ಗೆ ಅನ್ನೋದರಲ್ಲಿ ತುಂಬ ಚೆನ್ನಾಗಿದು ನೆನೆದಿರುತ್ತೆ. ಈಗ ಇದನ್ನು ನನಗಿಲ್ಲಿ ಕುಕ್ಕರಿನಲ್ಲಿ ಸೇರಿಸ್ತಾ ಇದ್ದೀನಿ. ನಾ ಪ್ರತಿಯೊಂದು ಕೂಡ ಸ್ವಲ್ಪ ಸ್ವಲ್ಪನೇ ಮಾಡಿ ತೋರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಇದಕ್ಕೆ ನಾನಿಲ್ಲಿ 1/4 ಕಪ್ ಆಗೋಷ್ಟು ಗೋಧಿಗೆ 4 ಕಪ್ ಆಗೋಷ್ಟು ನೀರನ್ನು ಸೇರಿಸಿದ್ದೀನಿ. ನಂತರ 1 ಮುಷ್ಟಿ ಆಗೋಷ್ಟು ಕಡಲೆಬೇಳೆಯನ್ನು ಹಾಕಿ 10 ವಿಸಿಲನ್ನು ಕುಗ್ಗಿಸ್ಕೋಬೇಕು. ಇಲ್ಲಿ 10 ವಿಸಿಲ್ ಆದ ನಂತರ ನಿಮಗೆ ನಾನು ತೋರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಇದಕ್ಕೆ ನೀರು ಜಾಸ್ತಿ ಬೇಕಾಗತ್ತೆ, ಹಾಗಾಗಿ ನೀವು ನೀರು ಜಾಸ್ತಿ ಹಾಕಿನೇ ಕುಕ್ ಮಾಡ್ಕೊಳ್ಳಿ. ಗೋಧಿ ಕೂಡ ಚೆನ್ನಾಗಿ ಇಲ್ಲಿ ಕುಕ್ ಆಗಿದೆ. ನಂತರ ನಾನಿಲ್ಲಿ 1/2 ಕಪ್ ಆಗುವಷ್ಟು ಬೆಲ್ಲವನ್ನು ಸೇರಿಸ್ತಾ ಇದ್ದೀನಿ. 1/2ಕ್ಕಿಂತ ಸ್ವಲ್ಪ ಕಡಿಮೆ ಹಾಕಿದರೂ ಪರವಾಗಿಲ್ಲ. ನಂತರ ಏಲಕ್ಕಿ ಪೌಡರನ್ನು ಸೇರಿಸ್ತಾ ಇದ್ದೀನಿ. ಮತ್ತೆ 1 ವಿಸಿಲನ್ನು ಕುಗ್ಗಿಸ್ಕೋಬೇಕು. ನೋಡಿ, ಇಲ್ಲಿ 1 ವಿಸಿಲ್ ಆದ ನಂತರ ಬೆಲ್ಲ ಕೂಡ ಚೆನ್ನಾಗಿ ಕುಕ್ ಆಗಿದೆ, ಎಲ್ಲದಕ್ಕೂ ಹೊಂದಿಕೊಂಡಿದೆ. ಈಗ ನಾವೀಗ ಒಗ್ಗರಣೆಯನ್ನು ಕೊಡಬೇಕು. ಸೊ ನೀವು ಬೇಕಂದರೆ ಈ ರೀತಿ ಮ್ಯಾಶ್ ಮಾಡ್ಕೋಬೋದು, ಬೇಡಪ್ಪ ಅಂದರೆ ಹಾಗೆ ಕೂಡ ನೀವು ಒಗ್ಗರಣೆಯನ್ನು ಕೊಡ್ಬೋದು. ಫ್ರೆಂಡ್ಸ್, ನೀವು ಗೋಧಿಯನ್ನು 1 ಕಪ್ ಅಳತೆಯನ್ನು ಮಾಡಿಕೊಳ್ಳಿ. ನಾನಿಲ್ಲಿ 1/4 ಕಪ್ ಆಗೋಷ್ಟು ಗೋಧಿಗೆ 1/2 ಕಪ್ ಆಗೋಷ್ಟು ಬೆಲ್ಲವನ್ನು ಸೇರಿಸಿದ್ದೀನಿ. ನಂತರ ನಾನಿಲ್ಲಿ ಇನ್ನೊಂದು ಪಾತ್ರೆಯಲ್ಲಿ ಸ್ವಲ್ಪನೇ ತುಪ್ಪವನ್ನು ಬಿಸಿ ಮಾಡ್ತಾ ಇದ್ದೀನಿ. ನಿಮಗೆ ಯಾವ ಡ್ರೈ ಫ್ರೂಟ್ಸ್ ಇಷ್ಟನೋ ಆ ಡ್ರೈ ಫ್ರೂಟ್ಸನ್ನು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ. ಈಗ ನಾನಿಲ್ಲಿ ಸ್ವಲ್ಪನೇ ಡ್ರೈ ಫ್ರೂಟ್ಸನ್ನು 1 ಕಪ್ಪಲ್ಲಿ ಸರ್ವನ್ನು ಮಾಡ್ಕೋತಾ ಇದ್ದೀನಿ. ಇದಕ್ಕೆ ನಾವು ಗೋಧಿ ಪಾಯಸ ಇರುತ್ತಲ್ಲ ಅದನ್ನು ಇದಕ್ಕೆ ಸೇರಿಸ್ಬೇಕು. ನಮ್ಮ ಉತ್ತರ ಕರ್ನಾಟಕ ಕಡೆಯೆಲ್ಲ ಇದು ತುಂಬಾ ಫೇಮಸ್ಸು. ಹಾಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೂ ಕೂಡ ಗೋಧಿ ಪಾಯಸ ಆಯಿತು, ಗೋಧಿಯಿಂದ ಮಾಡಿರುವಂಥ ಸ್ವೀಟ್ ಅಂದರೆ ತುಂಬಾ ಶ್ರೇಷ್ಠ. ಫ್ರೆಂಡ್ಸ್, ನೀವು ಕೂಡ ಈ ಬರುವಂಥ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಈ ಗೋಧಿ ಪಾಯಸವನ್ನು ಮಾಡಿ ತುಂಬಾ ಚೆನ್ನಾಗಿ ಅನಿಸುತ್ತೆ, ಒಂದ್ಸತಿ ಆದರೂ ಟ್ರೈ ಮಾಡಿ. ಫ್ರೆಂಡ್ಸ್, ಮೇಲ್ಗಡೆ ಕೊಬ್ಬರಿ ತುರಿ ನಂತರ ಗಸಗಸೆ ಹಾಕಿದರೆ ಸಾಕು, ನಮ್ದು ಇಲ್ಲಿ ಕುಟ್ಟಿದುಗ್ಗಿ ರೆಡಿ ಆಯಿತು. ಇದಕ್ಕೆ ನಾವು ಗೋಧಿ ಪಾಯಸ ಅಂತ ಕೂಡ ಕರಿಬೋದು. ನಂತರ ನಾನು ಇನ್ನೊಂದು ಬಾಣಲಿಯಲ್ಲಿ 2 ಚಮಚದಷ್ಟು ಎಣ್ಣೆಯನ್ನು ಸೇರಿಸ್ತಾ ಇದ್ದೀನಿ. ನಂತರ ಇದಕ್ಕೆ ಸಾಸಿವೆ ಮತ್ತು ಜೀರಿಗೆಯನ್ನು ಸೇರಿಸ್ಕೋಬೇಕು. ಸ್ವಲ್ಪ ಚಟಪಟ ಅಂದ ನಂತರ ಕಡಲೆ ಬೀಜ ಮತ್ತು ಗೋಡಂಬಿ ಕೂಡ ಇಲ್ಲಿ ಸೇರಿಸ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಹಸಿಮೆಣಸಿನಕಾಯಿ. ಸ್ವಲ್ಪ ಫ್ರೈ ಆಗಬೇಕು. ಫ್ರೆಂಡ್ಸ್, ಆದಷ್ಟು ರೈಸ್ ಐಟಮಲ್ಲಿ ಹುಳಿ ರೈಸನ್ನು ಮಾಡಬೇಕು ಅಂತಾರೆ ಅಮ್ಮನವರಿಗೆ, ಹಾಗಾಗಿ ನೀವು ಲೆಮನ್ ರೈಸನ್ನು ಕೂಡ ಮಾಡ್ಬೋದು, ಇಲ್ಲಪ್ಪ ಅಂದರೆ ಪುಳಿಯೋಗರೆ ಕೂಡ ನೀವು ದೇವರಿಗೆ ನೈವೇದ್ಯನ ಮಾಡ್ಬೋದು. ನಂತರ ಇದಕ್ಕೆ ನಾನು ಕರಿಬೇವಿನ ಸೊಪ್ಪು ಈರುಳ್ಳಿಯನ್ನು ಹಾಕಿ ಚೆನ್ನಾಗಿ ಮೆತ್ತಗಾಗೋವರೆಗೂ ಫ್ರೈ ಮಾಡ್ಕೋತಾ ಇದ್ದೀನಿ. ಈಗ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪನೇ ಅರಿಶಿನವನ್ನು ಸೇರಿಸ್ತಾ ಇದ್ದೀನಿ. ನಂತರ ನಾನು ಇಲ್ಲಿ ಎಷ್ಟು ಬೇಕಲ್ಲ ಅಷ್ಟು ಹುಳಿಗೋಸ್ಕರ ಇಲ್ಲಿ ಲಿಂಬೆಹಣ್ಣಿನ ರಸವನ್ನು ಸೇರಿಸ್ತಾ ಇದ್ದೀನಿ. ನೀವು ಜಾಸ್ತಿ ಹುಳಿ ತಿನ್ನೋರಾದರೆ 1 ಲಿಂಬೆಹಣ್ಣಿನ ರಸವನ್ನು ಸೇರಿಸ್ಕೋಬೋದು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಮಿಕ್ಸ್ ಮಾಡಿಕೊಂಡು ನಂತರ ನಾವು ಇದಕ್ಕೆ ಕುಕ್ ಮಾಡಿಟ್ಟಿರುವಂಥ ಅನ್ನವನ್ನು ಸೇರಿಸ್ಬೇಕು. ಫ್ರೆಂಡ್ಸ್, ನೀವು ಬೇಕಂದರೆ ಪುಳಿಯೋಗರೆ ಕೂಡ ಮಾಡ್ಕೋಬೋದು, ಇಲ್ಲಪ್ಪ ಅಂದರೆ ಈ ರೀತಿಯಾಗಿ ಸಿಂಪಲಾಗಿ ನೀವು ಲೆಮನ್ ರೈಸ್ ಕೂಡ ಮಾಡ್ಕೋಬೋದು. ಇದು ಕೂಡ ಅಮ್ಮನವ್ರಿಗೆ ತುಂಬಾ ಇಷ್ಟವಾಗಿರುವಂಥದ್ದು ಹುಳಿ ಅನ್ನ ಅಂದರೆ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಸ್ವಲ್ಪ ಅನ್ನೋದ್ರೂ ಯೂಸ್ಫುಲ್ ಅನಿಸಿದರೆ, ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೋದನ್ನು ಮರಿಬೇಡಿ. ಫ್ರೆಂಡ್ಸ್, ಹಾಗೆ ಇನ್ನೊಬ್ರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ, ಯಾಕಂದರೆ ಇನ್ನೊಬ್ರಿಗೂ ಕೂಡ ಯೂಸ್ಫುಲ್ ಆಗಲಿ ಅನ್ನೋ ಕಾರಣಕ್ಕೆ. ಸೊ ನಮ್ದಿಲ್ಲಿ ಲೆಮನ್ ರೈಸ್ ಕೂಡ ರೆಡಿ ಆಯಿತು. ಫ್ರೆಂಡ್ಸ್, ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ನಾವು ರೈಸನ್ನು ಮಾಡ್ಬೋದು ಮನೆಯಲ್ಲಿ ಅಂತ. ನಂತರ ನಾನು ಇಲ್ಲಿ ಸೌಂತೆಕಾಯನ್ನು ತಗೊಂಡಿದ್ದೀನಿ. ಸೌಂತೆಕಾಯಿ ಒಳಗಿರುವಂಥ ಬೀಜವನ್ನು ತೆಗೆದು ನಂತರ ಮೇಲ್ಗಡೆ ಇರುವಂಥ ಸಿಪ್ಪೆಯನ್ನು ತೆಗೆದು ಕಟ್ ಮಾಡ್ಕೋಬೇಕು ಸಣ್ಣ ಸಣ್ಣ ಪೀಸಸ್ಸಾಗಿ. ನಾನಿಲ್ಲಿ ಸಿಪ್ಪೆಯನ್ನು ತೆಗೆದಿಲ್ಲ, ಹಾಗೆ ಬೀಜವನ್ನು ತೆಗೆದುಬಿಟ್ಟು ಕಟಿಂಗನ್ನು ಮಾಡ್ಕೊಂಡಿದ್ದೀನಿ. ನೀವು ಬೇಕಂದರೆ ಸಿಪ್ಪೆಯನ್ನು ಕೂಡ ಸಪ್ರೇಟನ್ನಾಗಿ ಮಾಡಿಕೊಳ್ಳಿ. ನಂತರ ಇದಕ್ಕೆ ನಾನು ಹೆಸರುಬೇಳೆಯನ್ನು 1/4 ತಾಸು ಮುಂಚೆಯೇ ನೆನೆಯೋಕೆ ಇಟ್ಟಿದ್ದೆ. ಫ್ರೆಂಡ್ಸ್, ಈಗ ನೆನೆಸಿಟ್ಟಿರುವಂಥ ಹೆಸರುಬೇಳೆ ಕೂಡ ಇಲ್ಲಿ ಸೇರಿಸ್ತಾ ಇದ್ದೀನಿ.
ಫ್ರೆಂಡ್ಸ್, ದೇವರಿಗೆ ನೈವೇದ್ಯಕ್ಕೆ ಆಗಲಿ, ಹಾಗೆ ಬಂದಂಥ ಪ್ರಸಾದಕ್ಕೆ ಮುತ್ತೈದೆಯರಿಗಾಗಲಿ ನೀವು ಈ ಕೋಸಂಬರಿಯನ್ನು ಕೂಡ ಕೊಡಬಹುದು. ತುಂಬಾ ಟೇಸ್ಟಿಯಾಗಿ ಅನಿಸುತ್ತೆ. ರುಚಿಗೆ ತಕ್ಕಷ್ಟು ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ನಂತರ ತೆಂಗಿನ ತುರಿಯನ್ನು ಸೇರಿಸಿದ್ದೀನಿ. ನಂತರ ಇದಕ್ಕೆ ಕಾಳುಮೆಣಸಿನ ಪೌಡರ್ ಕೂಡ ಇಲ್ಲಿ ಸೇರಿಸಿದ್ದೀನಿ. ಸ್ವಲ್ಪ ಅಂದರೆ ಸ್ವಲ್ಪನೇ ಲಿಂಬೆಹಣ್ಣಿನ ರಸವನ್ನು ಕೂಡ ಸೇರಿಸ್ಕೊಳ್ಳಿ. ಈಗ ನಾನಿಲ್ಲಿ ಉಪ್ಪನ್ನು ಕೂಡ ಸೇರಿಸ್ತಾ ಇಲ್ಲ, ಯಾಕಂದರೆ ನೀವು ಸರ್ವ್ ಮಾಡುವಾಗಲೇ ಉಪ್ಪನ್ನು ಸೇರಿಸ್ಕೊಳ್ಳಿ. ಈಗ ಉಪ್ಪು ಹಾಕಿಟ್ರೆ ನಾವು, ಸೊ ಇದು ನೀರಾಗಿ ಒಡೆದ್ಬಿಡುತ್ತೆ. ಅದ್ರಗೋಸ್ಕರ ನೀವು ಯಾವಾಗ ಸರ್ವ್ ಮಾಡ್ತಿರ್ತೀರಲ್ಲ ಆವಾಗ ನೀವು ಇದಕ್ಕೆ ಉಪ್ಪನ್ನು ಹಾಕಿ ಸರ್ವನ್ನು ಮಾಡ್ಕೋಬೋದು. ನಮ್ದಿಲ್ಲಿ ಅಮ್ಮನವ್ರಿಗೆ ಕೋಸಂಬರಿ ಕೂಡ ರೆಡಿ ಆಯಿತು. ಫ್ರೆಂಡ್ಸ್, ದೇವಸ್ಥಾನಗಳಲ್ಲಿ ಕೂಡ ಇದೇ ರೀತಿ ಕೋಸಂಬರಿಯನ್ನು ಮಾಡಿ ಪ್ರಸಾದದಲ್ಲಿ ಕೊಡ್ತಾ ಇರ್ತಾರೆ. ನಂತರ ನಾನಿಲ್ಲಿ ಇನ್ನೊಂದು ಕಪ್ಪಲ್ಲಿ ಅರ್ಧ ಕಪ್ ಆಗೋಷ್ಟು ಕಡಲೆ ಹಿಟ್ಟನ್ನು ಸೇರಿಸ್ಕೊಂಡಿದ್ದೀನಿ. ಕರಿಬೇವಿನ ಸೊಪ್ಪು, ಜೀರಿಗೆಯನ್ನು ಕೂಡ ಇಲ್ಲಿ ಸೇರಿಸ್ಕೋತಾ ಇದ್ದೀನಿ. ಒಂದು ದೊಡ್ಡ ಗಾತ್ರದ ಈರುಳ್ಳಿಯನ್ನು ಕೂಡ ಇಲ್ಲಿ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ. ಒಂದು ಮುಷ್ಟಿಯಾಗೋಷ್ಟು ಕೊತ್ತಂಬರಿ ಸೊಪ್ಪು, ನಂತರ ಇದಕ್ಕೆ 2 ಚಮಚದಷ್ಟು ಕಾರ್ನ್ಫ್ಲೋರ್ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ. ಕಾರ್ನ್ಫ್ಲೋರ್ ಹಿಟ್ಟು ಹಾಕೋದ್ರಿಂದ ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗುತ್ತೆ. ಸ್ವಲ್ಪನೇ ಇಲ್ಲಿ ಚಿಟಿಗೆಯಷ್ಟು ಅಡುಗೆ ಸೋಡಾ, ರುಚಿಗೆ ತಕ್ಕಷ್ಟು ಉಪ್ಪು, ನಂತರ ಇದಕ್ಕೆ ನಾನು ಹಸಿಮೆಣಸಿನಕಾಯಿ ಪೇಸ್ಟನ್ನು ಸೇರಿಸ್ತಾ ಇದ್ದೀನಿ. ನೀವು ಬೇಕಂದರೆ ಹಸಿಮೆಣಸಿನಕಾಯನ್ನು ಕಟ್ ಮಾಡಿ ಕೂಡ ಸೇರಿಸ್ಕೋಬೋದು. ಸ್ವಲ್ಪನೇ ನೀರನ್ನು ಹಾಕಿ ಚೆನ್ನಾಗಿ ಮೆತ್ತಗಾಗೋವರೆಗೆ ನಾವು ಇದನ್ನು ಕಲಿಸ್ಕೋಬೇಕು. ಫ್ರೆಂಡ್ಸ್, ಹಬ್ಬದಲ್ಲಿ ಬಜ್ಜಿ ಮಾಡಲಿಲ್ಲ ಅಂದರೆ ಟೇಸ್ಟೇ ಅನಿಸೋದಿಲ್ಲ ಊಟದಲ್ಲಿ ಕೂಡ. ಹಾಗೆ ದೇವರಿಗೆ ನೈವೇದ್ಯಕ್ಕೂ ಕೂಡ ನಾವು ಇದನ್ನು ಮಾಡ್ಬೋದು. ನೀವು ಒಬ್ಬಟ್ಟಲ್ಲಿ ಆಗಲಿ, ಸಿಹಿ ಅಡುಗೆ ಯಾವುದೇ ಮಾಡಲಿ, ಇದರಲ್ಲಿ ಬಜ್ಜಿ ಮಾಡಿದ್ರೇ ತುಂಬ ಟೇಸ್ಟಿಯಾಗಿ ಅನಿಸುತ್ತೆ ಊಟದಲ್ಲಿ. ಸೊ ಹಬ್ಬದ ಊಟ ಅಂದರೆ ಬಜ್ಜಿ ಇರಲೇಬೇಕು. ಹಾಗಾಗಿ ನಾನು ನಿಮಗೆ ಇಲ್ಲಿ ತುಂಬಾ ಸಿಂಪಲಾಗಿ ಕಡಲೆ ಹಿಟ್ಟಿನ ಬಜ್ಜಿಯನ್ನು ಕೂಡ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಪೂರ್ತಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ನಮ್ಮದು ಬಜ್ಜಿ ಇಲ್ಲಿ ರೆಡಿ ಆಗುತ್ತೆ. ನಾವು ಕಾರ್ನ್ಫ್ಲೋರ್ ಹಿಟ್ಟು ಹಾಕೋದ್ರಿಂದ ಮೇಲ್ಗಡೆ ತುಂಬ ಕ್ರಿಸ್ಪಿಯಾಗಿರುತ್ತೆ, ಒಳಗಡೆ ತುಂಬಾ ಸ್ಪಂಜಿಯಾಗಿ ಕೂಡ ಇರುತ್ತೆ. ಫ್ರೆಂಡ್ಸ್, ನೋಡ್ತಾ ಇರ್ಬೋದು ನಮ್ಮದು ಸಿಂಪಲಾಗಿ ಇಲ್ಲಿ ಬಜ್ಜಿ ಕೂಡ ರೆಡಿ ಆಯಿತು. ಫ್ರೆಂಡ್ಸ್, ನಂತರ ನಾವು ಇಲ್ಲಿ ಅರಿಶಿನ ಕುಂಕುಮಕ್ಕೆ ಕರೆದ ನಂತರ ಬಂದಂಥ ಮುತ್ತೈದೆಯರಿಗೆ ಪ್ರಸಾದವನ್ನು ಕೂಡ ಕೊಡಬೇಕಾಗತ್ತೆ. ಆ ಟೈಮಲ್ಲಿ ನೀವು ಈ ರೀತಿ ಹೋಟೆಲ್ ಸ್ಟೈಲಲ್ಲಿ ಕೇಸರಿ ಬಾತನ್ನು ಮಾಡ್ಬೋದು. ಮೊದಲಿಗೆ ನಾನು ಇಲ್ಲಿ ಒಂದು ಬಾಣಲಿಯಲ್ಲಿ 4 ಚಮಚದಷ್ಟು ಎಣ್ಣೆಯನ್ನು ಸೇರಿಸ್ತಾ ಇದ್ದೀನಿ. ಅದೇ ಚಮಚದಿಂದ 4 ಚಮಚದಷ್ಟು ತುಪ್ಪವನ್ನು ಕೂಡ ಇಲ್ಲಿ ಸೇರಿಸ್ತಾ ಇದ್ದೀನಿ. ತುಪ್ಪ ನೀವು ಬೇಕಂದರೆ ಜಾಸ್ತಿ ಕೂಡ ಹಾಕೋಬೋದು. ಚೆನ್ನಾಗಿ ಬಿಸಿ ಮಾಡಿಕೊಂಡು ನಂತರ ಒಂದು ಕಪ್ಗೆ ನಾವು ಇದನ್ನು ಸರ್ವನ್ನು ಮಾಡ್ಕೋತಾ ಇದ್ದೀನಿ. ಫ್ರೆಂಡ್ಸ್, ಎಣ್ಣೆ ಹಾಕೋದು ತುಂಬಾ ಇಂಪಾರ್ಟೆಂಟು. ಪ್ರತಿಯೊಂದು ಹೋಟೆಲ್ಗಳಲ್ಲಿ ಕೂಡ ಎಣ್ಣೆಯನ್ನು ಉಪಯೋಗಿಸ್ತಾರೆ. ಸೊ ನಂತರ ಇದಕ್ಕೆ 1 ಕಪ್ ಆಗುವಷ್ಟು ರವೆಯನ್ನು ನಾನು ತಗೋತಾ ಇದ್ದೀನಿ. ಉಪ್ಪಿಟ್ಟು ಮಾಡುವಂಥ ಸಣ್ಣ ರವೆ ಇರುತ್ತೆ ನೋಡಿ, ಆ ರವೆಯನ್ನು ತಗೊಳ್ಳಿ. ಕೆಲವರು ಚಿರೋಟಿ ರವೆಯನ್ನು ತಗೊಂಡು ಮಾಡ್ತಾರೆ, ಚಿರೋಟಿ ರವೆಯಿಂದ ಅಷ್ಟು ಟೇಸ್ಟಿಯಾಗಿ ಬರೋದಿಲ್ಲ. ಚೆನ್ನಾಗಿ ನಾವು ಇದನ್ನು ಒಂದು 10 ನಿಮಿಷ ಫ್ರೈ ಮಾಡ್ಕೋಬೇಕು. ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೋತೀವಲ್ಲ ಅಷ್ಟು ಚೆನ್ನಾಗಿ ನಮಗೆ ಇಲ್ಲಿ ಕೇಸರಿ ಬಾತ್ ಕೂಡ ರೆಡಿ ಆಗುತ್ತೆ. ನೋಡ್ತಾ ಇರ್ಬೋದು ರವೆ ಕಲರ್ ಕೂಡ ಚೆನ್ನಾಗಿ ಇಲ್ಲಿ ಚೇಂಜ್ ಆಗಿದೆ. ಲೈಟಾಗಿ ಕಲರು ಬ್ರೌನ್ ಕಲರ್ ಆಗಬೇಕು, ಆ ರೀತಿ ಆಗೋವರೆಗೂ ನಾವು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೆಂಡ್ಸ್, ನಂತರ ಇದಕ್ಕೆ ನಾನಿಲ್ಲಿ 1 ಕಪ್ ಆಗುವಷ್ಟು ಸಕ್ಕರೆಯನ್ನು ಸೇರಿಸ್ತಾ ಇದ್ದೀನಿ. ನಾವು ಯಾವ ಕಪ್ಲಿಂದ ರವೆಯನ್ನು ತಗೊಂಡಿರ್ತೀವಲ್ಲ ಅದೇ ಕಪ್ಲಿಂದ ಸಕ್ಕರೆಯನ್ನು ಕೂಡ ನಾವು ಸೇರಿಸ್ಕೋಬೇಕು. ಸಕ್ಕರೆ ಹಾಕಿ ಕೇವಲ 1 ನಿಮಿಷ ನಾವು ಇದನ್ನು ಬಿಸಿ ಮಾಡ್ಕೋಬೇಕು. ಫ್ರೆಂಡ್ಸ್, ಬರುವಂತ ವರಮಹಾಲಕ್ಷ್ಮಿ ಹಬ್ಬಕ್ಕಾಗಲಿ ಬೇರೆ ಯಾವುದೇ ಹಬ್ಬಕ್ಕಾಗಲಿ ನೀವು ಈ ಕೇಸರಿ ಬಾತನ್ನ ಒಂದ್ಸತಿ ಮಾಡಿ ನೋಡಿ, ಖಂಡಿತ ನಿಮಗೆ ನಂಬೋಕ್ಕಾಗೋದಿಲ್ಲ. ಫಸ್ಟ್ ಟೈಮ್ ಮಾಡಿದಾಗ ಅಷ್ಟು ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ. ನಂತರ ನಾನಿಲ್ಲಿ ಅದೇ ಕಪ್ಲಿಂದ 3 ಕಪ್ ಆಗುವಷ್ಟು ನೀರನ್ನು ಇಲ್ಲಿ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ. ಸೊ ನೀರು ಚೆನ್ನಾಗಿ ಕುದಿ ಬರಬೇಕು, ಅಲ್ಲಿವರೆಗೂ ನಾವು ಸಕ್ಕರೆಯನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಫ್ರೆಂಡ್ಸ್, ನಾನಿಲ್ಲಿ 1 ನಿಮಿಷದಲ್ಲಿ ನೀರು ಕೂಡ ಕುಕ್ ಆಯಿತು, ಸಕ್ಕರೆ ಕೂಡ ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಬಿಸಿ ಬಿಸಿ ನೀರನ್ನೇ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ನಾವು ತಣ್ಣೀರನ್ನು ಸೇರಿಸಬಾರ್ದು, ಬಿಸಿ ನೀರನ್ನೇ ಸೇರಿಸಬೇಕು. ತಣ್ಣೀರು ಸೇರಿಸೋದ್ರಿಂದ ಗಂಟಾಗ್ಬಿಡುತ್ತೆ, ಅದ್ರಗೋಸ್ಕರ. ಈಗ ನಾನು ಇಲ್ಲಿ ಫುಡ್ ಕಲರನ್ನು ಸೇರಿಸ್ತಾ ಇದ್ದೀನಿ. ನಿಮಗೆ ಫುಡ್ ಕಲರ್ ಬೇಕಂದರೆ ಸೇರಿಸ್ಕೊಳ್ಳಿ, ಬೇಡಪ್ಪ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಫುಡ್ ಕಲರನ್ನು ಹಾಕಿಬಿಟ್ಟು 1 ನಿಮಿಷ ನಾವು ಚೆನ್ನಾಗಿದ್ದನ್ನು ಕುಕ್ ಮಾಡ್ಕೋಬೇಕು. ಜಾಸ್ತಿ ಕೂಡ ನಾವು ನೀರು ಹಾಕಿದ ಮೇಲೆ ಕುಕ್ ಮಾಡ್ಕೋಬಾರ್ದು, ಅದ್ರಗೋಸ್ಕರ ಇಲ್ಲಿ ನಾನು 1 ನಿಮಿಷ ಮುಚ್ಚಿಬಿಟ್ಟು ಕುಕ್ಕನ್ನು ಮಾಡ್ಕೋತಾ ಇದ್ದೀನಿ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಸ್ವಲ್ಪ ಏನಾದರೂ ಯೂಸ್ಫುಲ್ ಅನಿಸಿದ್ರೆ, ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಫ್ರೆಂಡ್ಸ್, ನೋಡ್ತಾ ಇರ್ಬೋದು ಈಗ 1 ನಿಮಿಷದಲ್ಲಿ ನೀರು ಕೂಡ ಎಲ್ಲ ಡ್ರೈ ಆಗ್ತಾ ಬಂತು. ಸೊ ಈ ಕನ್ಸಿಸ್ಟೆನ್ಸಿ ಇದ್ರೆ ಸಾಕು ಫ್ರೆಂಡ್ಸ್, ಚೆನ್ನಾಗಿ ನಮ್ದಿಲ್ಲಿ ಕೇಸರಿ ಬತ್ತು ಸಾಫ್ಟ್ ಆಗೇ ಇರುತ್ತೆ. ಈಗ ನಾನಿಲ್ಲಿ ಗ್ಯಾಸನ್ನು ಪೂರ್ತಿ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಸೈಡ್ಗೆ ಒಂದು ಒಗ್ಗರಣೆಯನ್ನು ತಗೋತಾ ಇದ್ದೀನಿ. ಸೊ ಡ್ರೈ ಫ್ರೂಟ್ಸ್ ನಿಮಗೆ ಯಾವುದು ಇಷ್ಟನೋ ಆ ಡ್ರೈ ಫ್ರೂಟ್ಸನ್ನು ನೀವು ಸೇರಿಸ್ಕೋಬೋದು. ಮೊದಲೇ ತೆಗೆದಿಟ್ಟಿರುವಂಥ ಎಣ್ಣೆ ಮತ್ತು ತುಪ್ಪದ ಮಿಶ್ರಣವನ್ನು ನಾನಿಲ್ಲಿ ಸೇರಿಸಿದ್ದೀನಿ.
ನಂತರ ನಾನಿಲ್ಲಿ ಡ್ರೈ ಫ್ರೂಟ್ಸ್ ಅನ್ನ ಸೇರಿಸ್ತಾ ಇದ್ದೀನಿ. ಇದನ್ನ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಾವು ಕೇಸರಿ ಬಾತ್ ಅಲ್ಲಿ ಸೇರಿಸ್ಕೋಬೇಕು. ಈ ರೀತಿ ಸೇರಿಸೋದ್ರಿಂದ ಕೇಸರಿ ಬಾತು ತಿನ್ನುವಾಗ ಬಾಯಲ್ಲಿ ತುಪ್ಪನೇ ತಿಂತಾ ಇದೀವಿ ಅನ್ನಬೇಕು. ಅಷ್ಟು ಸಾಫ್ಟ್ ಆಗಿರುತ್ತೆ, ಹಾಗೆ ಟೇಸ್ಟಿಯಾಗಿ ಬರುತ್ತೆ. ಸೊ ಈ ರೀತಿ ಮೇಲ್ಗಡೆ ಒಗ್ಗರಣೆ ಹಾಕಿ ನೋಡಿ, ತುಂಬಾ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಎಣ್ಣೆ ಹಾಕೋದ್ರಿಂದ ಕೂಡ ತುಂಬಾನೇ ಶೈನಿಂಗ್ ಕೂಡ ಬರುತ್ತೆ. ಫ್ರೆಂಡ್ಸ್, ನಾನಿಲ್ಲಿ ಪೈನಾಪಲ್ ಲೆಸನ್ಸ್ ಅನ್ನ ಸೇರಿಸ್ತಾ ಇದ್ದೀನಿ. ಕೇವಲ 2 ಡ್ರಾಪ್ಸ್ ಅನ್ನ ನಾವು ಸೇರಿಸಬೇಕು. ನೀವು ಇದರಲ್ಲಿ ತುಂಬಾ ಫ್ಲೇವರ್ ಸಿಗುತ್ತೆ, ಬನಾನಾ ಹಾಗೆ ಮ್ಯಾಂಗೋ, ಪ್ರತಿಯೊಂದು ಫ್ಲೇವರ್ ಕೂಡ ಸಿಗುತ್ತೆ. ನಿಮ್ಗೆ ಯಾವ್ದು ಇಷ್ಟನೋ ಅದನ್ನ ನೀವು ಸೇರಿಸ್ಕೋಬಹುದು. ಆದಷ್ಟು ಹೋಟೆಲ್ಗಳಲ್ಲೆಲ್ಲ ಪೈನಾಪಲ್ದೆ ಫ್ಲೇವರ್ ಹಾಕಿರ್ತಾರೆ. ಸೊ ಹಾಗಾಗಿ ನಾನು ಕೂಡ ಇಲ್ಲಿ ಪೈನಾಪಲ್ ಫ್ಲೇವರ್ ಅನ್ನ ಹಾಕಿ ನಿಮಗೆ ತೋರಿಸ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಮಾಡ್ಕೊಂಡ್ಬಿಟ್ಟು ನೀವು ಸರ್ವ್ ಅನ್ನ ಮಾಡ್ಬೋದು. ನೀವು ಎಷ್ಟು ಹೊತ್ತಿಟ್ಟರೂ ಕೂಡ ಇದು ಗಟ್ಟಿ ಆಗೋದಿಲ್ಲ, ಯಾಕಂದ್ರೆ ನಾವು ಎಣ್ಣೆ ಕೂಡ ಹಾಕಿರ್ತೀವಲ್ಲ ಮೇಲ್ಗಡೆ, ಅದ್ರಿಗೋಸ್ಕರ ಇಲ್ಲಿ ಗಟ್ಟಿ ಕೂಡ ಆಗೋದಿಲ್ಲ. ಫ್ರೆಂಡ್ಸ್, ನಿಮ್ಗೆ ಇನ್ನೂ ಸ್ವಲ್ಪ ತಿಳುಬೇಕಪ್ಪ ಅಂದ್ರೆ ನೀವು 4 ಕಪ್ ಆಗೋಷ್ಟು ನೀರನ್ನ ಕೂಡ ಸೇರಿಸ್ಕೋಬಹುದು. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕೇವಲ 1 ನಿಮಿಷದನ್ನ ಮುಚ್ಚಿಬಿಟ್ಟು ಸೈಡ್ಗಿಡಿ, ಸ್ವಲ್ಪ ಹೊತ್ತಾದ ನಂತರ ನೀವು ಸರ್ವ್ ಅನ್ನ ಮಾಡಬಹುದು. ಫ್ರೆಂಡ್ಸ್, ರವೆ ಮಾತ್ರ ತುಂಬಾ ಚೆನ್ನಾಗಿ ಹುರಿಬೇಕು. ಸೊ ರವೆ ಹುರಿಯೋದ್ರಿಂದನೇ ತುಂಬಾನೇ ಸಾಫ್ಟ್ ಆಗಿ ಆಗುತ್ತೆ ನಿಮ್ ಕೇಸರಿ ಬಾತು. ಸೊ ಇಲ್ಲಪ್ಪ ಅಂದ್ರೆ, ರವೆ ಸರಿಯಾಗಿ ಹುರಿಲಿಲ್ಲ ಅಂದ್ರೆ ಇದು ಒಂಥರ ಗಂಟು ಗಂಟು ಆಗ್ಬಿಡುತ್ತೆ ಕೇಸರಿ ಬಾತು. ಸೊ ನೋಡ್ತಾ ಇರ್ಬೋದು ನಮ್ದಿಲ್ಲಿ ಕೇಸರಿ ಬಾತು ಎಷ್ಟು ಚೆನ್ನಾಗಿ ಸಾಫ್ಟ್ ಆಗಿದೆ ಅಂದ್ಬಿಟ್ಟು. ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅನ್ಕೋತೀನಿ. ಈ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೋದನ್ನ ಮರಿಬೇಡಿ. ಈ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು.